ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್. ಈ ದಿನ ನಾವು ಎಲೆಕೋಸಿನ ಪಲ್ಯವನ್ನು ಹೇಗೆ ಮಾಡುವುದೆಂದು ತಿಳಿಯೋಣ. ಬನ್ನಿ, ಎಲೆಕೋಸನ್ನು ಸಣ್ಣಗೆ ಉದ್ದುದ್ದ ಹೆಚ್ಚಿಕೊಳ್ಳಬೇಕು. ಆಮೇಲೆ ಅದನ್ನು ಉಪ್ಪಿನಲ್ಲಿ ತೊಳೆದುಕೊಳ್ಳಬೇಕು. ನಂತರ ಬೇಕಾಗಿರೋ ಸಾಮಗ್ರಿಗಳೆಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಕರಿಬೇವು, ಹೆಸರು ಬೇಳೆ ಜೊತೆಯಲ್ಲಿ. ಈಗ ಬನ್ನಿ ಶುರು ಮಾಡೋಣ. ಗ್ಯಾಸನ್ನು ಹಚ್ಚಿ ಬಾಣಲಿ ಇಟ್ಟು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಜೀರಿಗೆ ಸಾರಿ ಸಾಸಿವೆ ಹಾಕಿ, ನಂತರ ಉದ್ದಿನಬೇಳೆ ಹಾಕಿ ನಂತರ ಈರುಳ್ಳಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಎಲ್ಲವನ್ನು ಹಾಕಿ ಒಂದು ಸಾರಿ ಮಿಶ್ರಣವನ್ನು ಮಾಡಿಕೊಳ್ಳಿ. ನಂತರ ಎಲೆಕೋಸನ್ನು ಹಾಕಿ ಎಲೆಕೋಸನ್ನು ಹಾಕಿದ ನಂತರ ಅರಿಶಿನ, ತೆಂಗಿನಕಾಯಿ ಹಾಕಿ ಮಿಶ್ರಣ ಮಾಡಿಕೊಳ್ಳಿ. ಈಗ ಉಪ್ಪನ್ನು ಸೇರಿಸಿಕೊಳ್ಳಿ. ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ನಾವು ಈ ಎಲೆಕೋಸು ಬೆಂದ ನಂತರ ಉಪ್ಪನ್ನು ಸೇರಿಸಿದ್ದೇವೆ, ಏಕೆಂದರೆ ಅದು ಎಲೆಕೋಸು ಬೇಗ ಬೇಯುವುದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಬೆಂದ ನಂತರ ಉಪ್ಪನ್ನು ಸೇರಿಸಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸೇರಿಸಿ ಕೈಯಾಡಿದರೆ ನಮ್ಮ ಎಲೆಕೋಸಿನ ಪಲ್ಯ ರೆಡಿಯಾಗುವುದು. ಇದು ನರದ ಕಾಯಿಲೆ ಇರುವವರಿಗೆ ತುಂಬ ಒಳ್ಳೆಯದು. ಇದನ್ನು ನಿಯಮಿತವಾಗಿ ಎಲೆಕೋಸಿನ ಪಲ್ಯವನ್ನು ಬಳಸುತ್ತಾ ಬರಬೇಕು. ನರದ ಕಾಯಿಲೆ ಈಗ ನಮ್ಮ ಪ್ರೀತಿಪಾತ್ರರಿಗೆ ಕೊಟ್ಟು ಅವರು ಏನೆಂದು ಹೇಳುತ್ತಾರೆಂದು ತಿಳಿಯೋಣ. ಬನ್ನಿ. ತುಂಬ ರುಚಿಕಟ್ಟಾಗಿದೆ.